ನಿಜ ಆತ್ಮೀಯ ಸಹೋದರ ಸಹೋದರಿಯರೇ, ಇದ್ದರೆ ದೇವವಾಕ್ಯದಲ್ಲಿ ನಿನಗೆ ಟೇಸ್ಟ್, ನಿನ್ನ ಬಾಳು ಎಂದಿಗೂ ಆಗದು ವೇಸ್ಟ್. ಅಯ್ಯೋ, ಎಷ್ಟು ವರ್ಷಗಳಿಂದ ದೇವರ ವಾಕ್ಯವನ್ನು ಕೇಳಿದ್ದೀವಿ ನಾವು, ಎಷ್ಟು ಪ್ರಸಂಗಗಳಾಯಿತು, ಎಷ್ಟು ಧ್ಯಾನಕೂಟಗಳಾಯಿತು, ಆದರೆ ನಾವು ಮಾತ್ರ ಇದ್ದಂಗೆ ಇದ್ದೀವಿ. ಹಾಗಾದ್ರೆ ಕೆಲವರು ಹೇಳಬಹುದು, ಫಾದರ್ ಇದು 21ನೇ ಶತಮಾನ, ಈ 21ನೇ ಶತಮಾನದಲ್ಲಿ ಕಂಪ್ಯೂಟರ್ ಇಂಟರ್ನೆಟ್ ಅದು ಇದು ಇರುವಾಗ ನೀವು ಇಷ್ಟು ಸಣ್ಣ ಪುಸ್ತಕ ಬೈಬಲ್ ಇಟ್ಕೊಂಡು ಇದಕ್ಕೆ ಶಕ್ತಿ ಇದೆ ಅಂತ ಹೇಳಿದ್ರೆ ಯಾರು ಕೇಳ್ತಾರೆ? ಕೆಲವರು ಕೇಳಬಹುದು ದೇವರ ವಾಕ್ಯಕ್ಕೆ ಶಕ್ತಿ ಇಲ್ಲ ಅಂತ ಹೇಳಬಹುದು. ಇನ್ನು ಕೆಲವರು ಎರಡನೇ ಪ್ರಶ್ನೆ, ನಾವೆಲ್ಲೋ ದಾರಿ ತಪ್ಪಿದ್ದೇವಾ? ಆದ್ರೆ ಆತ್ಮೀಯ ಸಹೋದರ ಸಹೋದರಿಯರೇ, ಇಷ್ಟರವರೆಗೆ ಈ ಪ್ರಪಂಚದಲ್ಲಿ ಜೀವಿಸಿದವರು, 6 ಅಡಿ 3 ಅಡಿಗೆ ಹೋದವರು, ಇನ್ನು ಜೀವಿಸಕ್ಕೆ ಬರುವಂತವರು ಯಾರಿಂದಲೂ ಕೂಡ ದೇವರ ವಾಕ್ಯಕ್ಕೆ ಶಕ್ತಿ ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಯಶಾಯನ ಗ್ರಂಥ 55:10-11 ನಾವು ಓದುತ್ತೇವೆ, ಆಕಾಶದಿಂದ ಮಳೆಯು ಹಿಮವು ಕೆಳಗಡೆ ಇಳಿದು ಭೂಮಿಯನ್ನ ತೋಯಿಸಿ ಭೂಮಿಯನ್ನ ಹಸಿರುಗೊಳಿಸಿ ಹೇಗೆ ಹಿಂದಕ್ಕೆ ಹೋಗುವುದಿಲ್ಲವೋ ಅದೇ ರೀತಿಯಲ್ಲಿ ನನ್ನ ಬಾಯಿಯಿಂದ ಹೊರಡುವಂತಹ ಪ್ರತಿಯೊಂದು ಮಾತು ಕೂಡ ಫಲ ಕೊಡದೆ ಹಿಂದಕ್ಕೆ ಹೋಗುವುದಿಲ್ಲ. ದೇವರ ಬಾಯಿಯಿಂದ ಹೊರಡುವಂತ ಪ್ರತಿಯೊಂದು ಮಾತು ಕೂಡ ದೇವರ ಇಷ್ಟಾರ್ಥವನ್ನು ನೆರವೇರಿಸದೆ ಹಿಂದಕ್ಕೆ ಹೋಗುವುದಿಲ್ಲ. ಕೀರ್ತನೆ 33:9, ಆತ ಒಂದೇ ಒಂದು ನುಡಿಯನ್ನ ನುಡಿದ, ಎಲ್ಲವೂ ಉಂಟಾಯಿತು. ಕೇವಲ ನುಡಿಯಿಂದ, ಯಾಕೆ? ಆ ವಾಕ್ಯಕ್ಕೆ ಶಕ್ತಿ ಇದೆ. ಪೇತ್ರನ 2ನೇ ಪತ್ರದಲ್ಲಿ ನಾವು ನೋಡ್ತೀವಿ, ಭೂಮಿ ಆಕಾಶ ಮೊದಲೇ ಇತ್ತು, ಆದರೆ ದೇವರ ಒಂದೇ ಒಂದು ನುಡಿಯಿಂದ ಭೂಮಿ ಉಂಟಾಯಿತು. ಅಂದರೆ ಆ ವಾಕ್ಯಕ್ಕೆ ಶಕ್ತಿ ಇದೆ ಅಂತಾಯಿತು. ಹಿಬ್ರಿಯರಿಗೆ ಬರೆದ ಪತ್ರ 4:12, ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂತ ಈ ಬಾಯಿ ಕತ್ತಿಗಿಂತಲೂ ಹರಿತವಾದುದು. ದೇವರ ವಾಕ್ಯ ಜೀವಂತವಾದುದು, ಸತ್ತ ವಾಕ್ಯ ಅಲ್ಲ. ಆತ್ಮೀಯರೇ, 2000 ವರ್ಷಗಳಿಂದ ಈ ವಾಕ್ಯಗಳನ್ನು ನಾವು ಆಲಿಸ್ತಾ ಇದ್ದೀವಿ. ಈ ವಾಕ್ಯಗಳ ಮೇಲೆ, ಈ ಗ್ರಂಥದ ಮೇಲೆ ಅದೆಷ್ಟೋ ಪುಸ್ತಕಗಳನ್ನು ಬರೆದಿದ್ದಾರೆ ಎಂದಾದರೆ, ಒಂದು ಪುಸ್ತಕದ ಮೇಲೆ ಬರೆದಿರುವಂಥ ಪುಸ್ತಕಕ್ಕೆ ಗಿನ್ನೆಸ್ ರೆಕಾರ್ಡ್ ಇದೆ ಅಂತ ಹೇಳಿದರೆ ಅದು ಬೈಬಲ್ ಮೇಲೆ ಬರೆದಿರುವಂಥ ಪುಸ್ತಕಕ್ಕೆ ಮಾತ್ರ. ಇನ್ನೂ ಮುಗಿದಿಲ್ಲ, ಅದರ ಮೇಲೆ ಇನ್ನಷ್ಟು ಪುಸ್ತಕಗಳನ್ನು, ಇನ್ನಷ್ಟು ಪ್ರಸಂಗಗಳನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಯಾಕೆ? ಅದು ದೇವರ ವಾಕ್ಯ. ನಿಜ ನೋಡಿ, ಈ ಮುಂಗಾರು ಮಳೆ ಫಿಲ್ಮ್ ಬಂತಲ್ವ, ಅದರಲ್ಲಿ ಒಂದು ಹಾಡು, ಅನಿಸುತ್ತಿದೆ ಯಾಕೋ ಇಂದು, ಅಯ್ಯೋ ಕಿಚನ್ ಅಲ್ಲಿದ್ರೆ ಆ ಹಾಡು ಬರುವಾಗ ಬುರ್ ಅಂತ ಬಂದು ಟಿ ವಿ ಮುಂದೆ ನಿಲ್ಲುವಂತ ಕಾಲ ಇತ್ತು ನೋಡಿ. ಈಗ ಹಾಕಿದ್ರೆ ಅಯ್ಯ ಹಾಕಿದನ್ನೇ ಹಾಕ್ತಾನೆ, ಇಂಟ್ರೆಸ್ಟ್ ಹೋಗ್ಬಿಟ್ಟೈತೆ. ಈಗ ಏನಿದ್ರು ಏನದು ಈಗಿದ್ದ ಹಾಡು, ಹಳೆ ಪೇಪರ್ ಕಬ್ಬಿಣ, ಅದು ಒಂದು 4 ದಿವಸ ಕೇಳಿದಾಗ ನನಗೂ ಸುಸ್ತಾಗೋಗುತ್ತೆ. ಇನ್ನೊಂದು ಎಕ್ಸ್ಟ್ರಾ ಬೀಟ್ ಹಾಕಬೇಕು, ಅದು 4 ದಿವಸ ಕೇಳುವಾಗ ಸುಸ್ತಾಗುತ್ತೆ. ಆದರೆ ದೇವರ ವಾಕ್ಯ ನೋಡಿ, ಎಷ್ಟು 2000 ವರ್ಷಗಳಿಂದ ನಾವು ಓದ್ತಾ ಇದ್ದೀವಿ, ಮತ್ತೆ ಓದ್ತಾ ಇರುವಾಗ ಹೊಸ ಹೊಸ ವಿಚಾರಗಳನ್ನು ನಮಗೆ ತಿಳಿಸ್ತಾ ಹೋಗ್ತೀವಿ. ಯಾಕೆ? ಜೀವಂತವಾಗಿರುವಂಥ ವಾಕ್ಯ ಅದು. ಮಾತ್ರವಲ್ಲ, ದೇವರ ವಾಕ್ಯ ಕ್ರಿಯಾತ್ಮಕವಾಗಿರುವಂಥದ್ದು. ಆ ವಾಕ್ಯ ಆಲಿಸುವಾಗ ನಮ್ಮೊಳಗಡೆ ಇಳಿಯುತ್ತೆ, ಇಳಿದಂಥ ವಾಕ್ಯ ಸುಮ್ಮನೆ ಇರೋದಿಲ್ಲ, ನಮ್ಮನ್ನು ಕ್ರಿಯಾತ್ಮಕವಾಗಿಸುತ್ತೆ, ನಮ್ಮನ್ನು ಬದಲಾಯಿಸುತ್ತೆ, ನಮ್ಮ ಹೃದಯವನ್ನು ಸೀಳುತ್ತೆ. ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಿರುವಂಥದ್ದು. ಇಬ್ಬಾಯಿ ಕತ್ತಿ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಿ ಕೈ ಮೇಲೆ ಹಾಕಿ? 2 ಬಾಯಿ ಕತ್ತಿ. ಒಬ್ಬರು ಸಿಕ್ಕಿದ್ರು, 2 ಸಿಕ್ಕಿದ್ರು. ಎಸ್ಟೇಟಲ್ಲಿ ಕೆಲಸ ಮಾಡ್ತಾರೆ ಅಂತ ಕಾಣುತ್ತೆ. ಕರೆಕ್ಟ್. ಯಾಕಂದ್ರೆ ಸಾಮಾನ್ಯ ಜನರು ಅದನ್ನು ಉಪಯೋಗ ಮಾಡಲ್ಲ. ಈ ಚಿಕ್ಕಮಗಳೂರು ಮೂಡಿಗೆರೆ ಆ ಕಡೆ ಹೋದರೆ ಮೀನು ತಿಂದು ಅವ್ರದ್ದು ತಲೆ ಬೆಳೆದ್ಬಿಡ್ತಿ, ಮೀನು ತಿಂದು ತಲೆ ಬೆಳೆದು ಬಿಟ್ಟೈತೆ. ಯಾಕಂತೇಳಿದ್ರೆ ನಮ್ಮ ಕೆಲಸಗಾರರಿಗೆಲ್ಲ ನಾವು ಕೊಡುವಂಥದ್ದು 1 ಬಾಯಿ ಕತ್ತಿ, ಅವರು ಟಕ 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 ಮಾಡಿ ಒಂದು ಇಷ್ಟಿದ್ದು ಹುಲ್ಲು ತೆಗಿಬೇಕಂತೇಳಿದ್ರೆ 4 ಗಂಟೆ ಮಾಡ್ತವೆ. ಅಲ್ಲಿ ಎಸ್ಟೇಟಲ್ಲಿ ಕೆಲಸ ಮಾಡುವವರಿಗೆ 1 ಬಾಯಿ ಕತ್ತಿ ಕೊಡಲ್ಲ ಅವರು.
ಉದ್ದದೊಂದು ಎರಡು ಬೈಕ್ ಕತ್ತಿ ಕೊಡ್ತಾರೆ. ಒಬ್ಬ ಇಬ್ಬರದ ಕೆಲಸ ಮಾಡ್ತಾನೆ, ಎರಡು ಬೈಕ್ ಕತ್ತಿ ಟಾಕ್ 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 ಅಂತ ಹೇಳುವಾಗ ಈ ಕಡೆನೂ ಕಟ್ಟಾಗುತ್ತೆ, ಈ ಕಡೆನೂ ಕಟ್ಟಾಗುತ್ತೆ. ಆದರೆ ಭಾಳ ಡೇಂಜರ್ ಮಾತ್ರ, ಯಾಕಂದರೆ ಇನ್ನೊಂದು ಲೈನಲ್ಲಿ ಇನ್ನೊಬ್ಬ ಇರ್ತಾನೆ. ಇವ ಬೀಸೋದು ಸ್ವಲ್ಪ ಜಾಸ್ತಿ ಆದರೆ ಅವರ ರುಂಡನು ಹೋದ ಹಂಗೆ. ಮತ್ತು ದೇವರ ವಾಕ್ಯ ಇಬ್ಬಾಯಿ ಕತ್ತಿಗೆ ಸಮಾನ. ನಾನು ನೀನು ಸರಿಯಿಲ್ಲ ಅನ್ನುವಾಗ ಮಗನೇ ನೀನು ಮೂರು ಪಟ್ಟು ಸರಿಯಿಲ್ಲ ಅಂತ ನನಗೆ ಸೀಳಕ್ಕೆ ಆರಂಭ ಮಾಡುತ್ತೆ ಅದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂತ ಈ ಬಾಯಿ ಕತ್ತಿಗಿಂತಲೂ ಅರಿತವಾದುದು. ಯಾಕಂದ್ರೆ ಆ ವಾಕ್ಯಕ್ಕೆ ಶಕ್ತಿ ಇದೆ. ಆದ್ದರಿಂದಲೇ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ ನಾಲ್ಕು ವಾಕ್ಯ ನಾಲ್ಕರಲ್ಲಿ ನಾವು ನೋಡ್ತೇವೆ, ಮನುಷ್ಯ ಜೀವಿಸುವಂತಹದ್ದು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಯಿಂದ ಹೊರಡುವಂತ ಪ್ರತಿಯೊಂದು ಮಾತಿಂದ. ಯಾಕಂದ್ರೆ ಆ ಮಾತಿಗೆ ಶಕ್ತಿ ಇದೆ. ಕೀರ್ತನೆ 119 ವಾಕ್ಯ 105, ದೇವರ ವಾಕ್ಯ ಕತ್ತಲೆಯಲ್ಲಿ ನಮ್ಮ ದಾರಿಗೆ ದೀಪ. ದೇವರ ವಾಕ್ಯ ನಮಗೆ ದೀಪವಾಗಿದೆ. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ನುಡಿಯುತ್ತಾರೆ, ದೇವರ ವಾಕ್ಯ ನಮಗೆ ಆಧ್ಯಾತ್ಮಿಕ ಆಹಾರ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 15:7 ನಮಗೆ ನುಡಿಯುತ್ತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಿ, ಅದನ್ನು ನಾನು ನಿಮಗೆ ಅನುಗ್ರಹಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ದೇವರ ವಾಕ್ಯಕ್ಕೆ ಶಕ್ತಿ ಇದ್ದ ಕಾರಣ ಆ ಪ್ರಭು ಆ ವಾಕ್ಯಗಳನ್ನು ನಮಗೆ ನೀಡುವುದಕ್ಕೆ ಸಾಧ್ಯವಾಯಿತು. ಹಾಗಾದರೆ ಯಾರು ಕೂಡ ದೇವರ ವಾಕ್ಯಕ್ಕೆ ಶಕ್ತಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಪ್ರಭು ಯೇಸು ಕ್ರಿಸ್ತರು ಬದಲಾಗಿಲ್ಲ. ಇಬ್ರಿಯರಿಗೆ ಬರೆದ ಪತ್ರ 13:8, ಯೇಸು ನಿನ್ನೆ ಇದ್ದಾಗೆ ಇಂದು ಯುಗ ಯುಗಾಂತರಕ್ಕೂ ಅವರು ಅವರಾಗಿಯೇ ಇರ್ತಾರೆ. ಜೆಜು ಬದ್ಲೋಂಗ್ನ, ಅವರು ಬದಲಾಗಿಲ್ಲ, ಅವರು ಇದ್ದಾಗೆ ಇರ್ತಾರೆ. ಬದಲಾಗಿದ್ದು ನಾನು ಮತ್ತು ನೀನು, ನಮ್ಮ ಮನಸ್ಸು ಮಾತ್ರ ಬದಲಾಗಿದೆ. ದೇವರ ವಾಕ್ಯವನ್ನು ಸ್ವೀಕರಿಸುವಲ್ಲಿ ನಾವು ಎಡವಿ ಬಿದ್ದಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ಸ್ವೀಕಾರ ಮಾಡಿಲ್ಲ, ದೀನತೆಯಿಂದ ಆ ದೇವರ ವಾಕ್ಯದ ಬಳಿಗೆ ನಾವು ಸಾಗಿಲ್ಲ. ದೀನತೆಯಿಂದ ದೇವರ ಸನ್ನಿಧಾನಕ್ಕೆ ಬಂದಾಗ ಮಾತ್ರ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಫಲ ಕೊಡುತ್ತೆ. ನಿಜ, ದೇವರ ವಾಕ್ಯ ನಮಗೆ ನುಡಿಯುತ್ತೆ. ಲೂಕನು ಬರೆದ ಶುಭ ಸಂದೇಶ 1:2 ನಾವು ನೋಡ್ತೀವಿ, ಸಾಮಾನ್ಯ ಸ್ತ್ರೀ ಮಾತೆ ಮರಿಯಮ್ಮ ದೇವರ ವಾಕ್ಯವನ್ನ ಆಲಿಸಿದಳು, ದೇವರ ತಾಯಿಯಾದ್ರು. ದೀನತೆಯಿಂದ ಆಕೆ ದೇವರ ವಾಕ್ಯವನ್ನು ಆಲಿಸಿದ್ರು, ದೇವರ ತಾಯಿಯಾದ್ರು. ಜಕ್ಕಾಯ ಲೂಕನು ಬರೆದ ಶುಭ ಸಂದೇಶ 19:19 ನಾವು ನೋಡ್ತೀವಿ, ಪಾಪಿ ಎಂದು ಹಣೆಪಟ್ಟಿ ಕಟ್ಟಿಕೊಂಡಂತ ಜಕ್ಕಾಯ ದೇವರ ವಾಕ್ಯವನ್ನು ಆಲಿಸಿದ, ಸಂತನಾಗಿ ಮರ ಇಳಿದ. ಪಾಪಿಯಾಗಿ ಮರ ಹತ್ತಿದ, ಸಂತನಾಗಿ ಮರ ಇಳಿದ. ಮತ್ತಾಯ ಸುಂಕದ ಕಟ್ಟೆಯಲ್ಲಿರುವಾಗ ದೇವರ ಆತನನ್ನು ಕರೆದರು, ಬಾ ನನ್ನನ್ನು ಹಿಂಬಾಲಿಸು. ಕೂಡಲೇ ಆತ ದೇವರ ವಾಕ್ಯವನ್ನು ಆಲಿಸಿದ, ಪ್ರೇಷಿತನಾದ. ಮಗ್ದಲದ ಮರಿಯ, ಪಾಪಿ ಅಂತ ಎಲ್ಲ ಜನರು ಜರಿಯುತ್ತಿದ್ದಂತ ಆ ಮರಿಯ ದೇವರ ವಾಕ್ಯವನ್ನು ಆಲಿಸಿದಳು. ಪುನರುತ್ಥಾನಗೊಂಡಂತ ಕ್ರಿಸ್ತನಿಗೆ ಸಾಕ್ಷಿಯಾಗುವಂತ ಆ ಭಾಗ್ಯ ಆಕೆಗೆ ಸಿಕ್ಕಿತು. ನಿಜ, ನಾವು ಕೂಡ ದೇವರ ವಾಕ್ಯವನ್ನು ಆಲಿಸಿದ್ದೇವೆ, ಆದರೆ ನಮ್ಮ ಹೃದಯವನ್ನು ಇನ್ನೂ ಅದು ಕೊಯ್ದಿಲ್ಲ, ನಮ್ಮ ದಾಹವನ್ನು ಅದು ಇನ್ನೂ ತಣಿಸಿಲ್ಲ. ಕಾರಣ ನಾವು ಎಲ್ಲೋ ದಾರಿ ತಪ್ಪಿದ್ದೇವೆ. ಆತ್ಮೀಯರೇ, ಎಲ್ಲ ವಸ್ತುಗಳಿಗೂ ನಮ್ಮ ಮನೆಯಲ್ಲಿ ಸ್ಥಳ ಇದೆ, ಪ್ರತಿಯೊಂದು ವಸ್ತುವಿಗೂ ಸ್ಥಳ ಇದೆ ನಮ್ಮ ಮನೆಯಲ್ಲಿ. ಕಸ ಗುಡಿಸಿ ಬಿಸಾಡುವಂತ ಕಸ್ಪರಕ್ಕೆಗೂ ಒಂದು ಫಿಕ್ಸ್ ಆದ ಸ್ಥಳ ಇದೆ ಮನೆಯಲ್ಲಿ, ಎಲ್ಲೆಲ್ಲೂ ಬಿಸಾಡೋದಿಲ್ಲ. ಆದರೆ ಆತ್ಮೀಯರೇ, ಜೀವ ಕೊಡುವಂತ ಈ ಪುಸ್ತಕಕ್ಕೆ ನಮ್ಮ ಮನೆಯಲ್ಲಿ ಸ್ಥಳ ಇದೇನಾ? ಇದರ ಬೆಲೆ ನಮಗೆ ತಿಳಿದಿದೆನಾ? ಇಲ್ಲ. ಇಲ್ಲಿ ಸಂತೆ ಯಾವಾಗ? ಸಾಮಾನ್ಯವಾಗಿ ಬೇರೆ ಬೇರೆ ಊರುಗಳಿಂದ ನೀವು ಬಂದಿದ್ದೀರಿ, ನಿಮ್ಮ ನಿಮ್ಮ ಊರಲ್ಲಿ ಸಂತೆ ಬೇರೆ ಬೇರೆ ಟೈಮಲ್ಲಿ ಇರುತ್ತೆ, ಹೌದು ತಾನೆ? ಹಾ, ಕಳೆದ ವಾರ ಈಗ ಗುರುವಾರ ದಿವಸ ಸಂತೆ ಅಂತ ಯೋಚನೆ ಮಾಡೋಣ. ಸಂತೆಗೆ ಹೋಗಿದ್ದೀರಿ, ಮೂಸುಂಬಿ ಹಣ್ಣು ದೊಡ್ಡ ದೊಡ್ಡದು, ಕೆಜಿಗೆ 30 ರೂಪಾಯಿ ಅಂದ ಕಳೆದ ವಾರ. ಅದನ್ನು ತಿಂದರೆ ಅರಗಿಸಿಕೊಳ್ಳಕ್ಕೆ ಭಾಳ ಕಷ್ಟ ಅಂತ ಬಿಟ್ಟು ಬಂದ್ರಿ. ಈ ಗುರುವಾರ ಹೋಗುವಾಗ ಕೆಜಿಗೆ ಬರೇ 5 ರೂಪಾಯಿ ಅಂತ ಬೊಬ್ಬೆ ಆಗ್ತಾ ಇದ್ದಾನೆ. ಭಾಳ ಖುಷಿಯಾಯಿತು ನಿಮಗೆ, 2 ಕೆಜಿ ಹಾಕಿದ್ರಿ ಮೂಸುಂಬಿ.
ಮನೆಗೆ ಬಂದು ನೋಡ್ತೀರಿ ಒಂದು ಮುಸುಂಬಿಗೆ ಸೆಗಣಿ ತಾಗಿದೆ. ಬಿಸಾಡ್ತೀರಾ? ಬಿಸಾಡ್ತೀರಾ? ಯಾಕೆ? ಆ ದುಡ್ಡು ಕೊಟ್ಟಿದ್ದಾರೆ. ಹೌದು, ಸಾಮಾನ್ಯವಾಗಿ ಸಂತೆಗೆ ಹೋಗೋದು ಯಾರು? ಸಂತೆಗೆ ಹೋಗೋದು ಯಾರು? ಆ ಈ ಕಡೆಯವರು, ಆ ಈ ಕಡೆಯವರು. ಏನಾದರೂ ಮಾರಕ್ಕಿದ್ರೆ ಇವರು ಹೋಗ್ತಾರೆ, ತರಕ್ಕಿದ್ರೆ ಇವರು ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಏನಾದರೂ ಮಾರಕ್ಕೆ ಗೊನೆ ವೀಳೆದೆಲೆ ಅದು ಇದು ಮಾರಕ್ಕಿದ್ರೆ ನಾನು ಹೋಗ್ತೀನಿ ಅಂತಾರೆ. ಈ ತರಕಾರಿ ಪರಕಾರಿ ತರಕ್ಕೆ ಅವರೇ ಹೋಗ್ಬೇಕು. ಈಗ ಯೋಚನೆ ಮಾಡಿ, ನೀವು ವಾರ ವಾರ ನೀವೇ ಹೋಗೋರು, ಈ ವಾರ ನಿಮ್ಗೆ ಹೋಗೋಕ್ಕಾಗಿಲ್ಲ, ಬ್ಯಾಗ್ ಇವ್ರ ಹತ್ರ ಕೊಡ್ತೀರಿ, ವಾರದ್ದು ತರಕಾರಿ ತನ್ನಿ ಅಂತೇಳಿ ಸುಮ್ಮನೆ ಕೊಡ್ತೀರಾ? ಸ್ವಲ್ಪ ನೋಡ್ಕೊಂಡ್ತಾ ಇಲ್ಲೇ ಪೋಳೋ ನಾಡ ಪುರ ಬೊರ್ಂದಿ ತಾಮನ್ ಪುರ ಅಣ್ಣಕ ಅಂತ ಹೇಳ್ತೀರಿ ನೀವು. ಹೌದಲ್ವ? ಇವಕ್ಕೆ ತಲೆಗೆ ಹೋಗುತ್ತ ಇಲ್ಲ. ನೀವೇನು ಹೇಳಿದಿರಿ, ಒಂದು ಕೆ ಜಿ ಕೋಸ್ ತರ ಕೇಳಿದಿರಿ, ಕ್ಯಾಬೇಜ್ ಒಂದು ಕೆ ಜಿ. ಅಲ್ಲಿ ಹೋಗಿ ಕೇಳಿದೆ, ಎಂಚ ಏ ಕ್ಯಾಬೇಜಿಗೆ 1 ರೂಪಾಯಿ ಕಿಲೋಕ್ಕೂ? ಭಾಳ ಖುಷಿ ಆಯ್ತು ಇವಕ್ಕೆ, ನೋಡಿಲ್ಲ ಏನಿಲ್ಲ ಪಾಡ್ಲೆ 1 ಕೆ ಜಿ, 1 ಕೆ ಜಿ ಹಾಕ್ರಿ ಅಂದ್ರೆ. ಮನೆಗೆ ತಂದು ನೀವು ಬ್ಯಾಗಿಂದ ಕ್ಯಾಬೇಜ್ ತೆಗೀತೀರಿ, ಒಂದು ಸ್ವಲ್ಪ ಕೊಳ್ತಿದೆ, ಸುಮ್ಮನಿರ್ತೀರ? ಸುಮ್ಮನಿರ್ತೀರ? ತೂಕ ಏಕ ಕಾಲೇನ್ ಸೈಬ ಕಿಟ್ಲೇನ್ ಸಂಚಂಗಿದೆವ. ನಿನಗೊಂದು ಎಷ್ಟು ಸಾರಿ ಹೇಳಿದೆ, ಎದೆ ಬಡ್ಕೊಂಡು ಹೇಳಿದೆ, ಸ್ವಲ್ಪ ತರುವಾಗ ನೋಡ್ಕೊಂತಾರ್ರಿ, ನೋಡ್ಕೊಂತಾರ್ರಿ, ಕ್ಯಾಬೇಜ್ ಹಾಳಾಗಿದೆ ನೋಡಿ. ಈಗ ಫುಲ್ ಕ್ಯಾಬೇಜ್ ಬಿಸಾಡ್ತೀರ? ಆ ಯಾವ ಆ್ಯಂಗಲಲ್ಲಿ ಕೊಳ್ತಿದ್ದೇನೋ ಅದೇ ಆ್ಯಂಗಲಿಗೆ ಚೂರಿ ಹಾಕಿ ಅಲ್ಲೇ ಕಟ್ ಮಾಡಿ ತೆಗೀತೀರಿ. ಹೌದಾ? ನಂತರ ಕೊಚ್ಚಿಬಿಟ್ಟು ಸಾರು ಮಾಡ್ತೀರಿ. ಸಾರು ಮಾಡಿದ ಮೇಲೆ ಈ ವಯ್ಯ ಬಂದು ಊಟಕ್ಕೆ ಕೂತಾಗ ಸುಮ್ಮನಿರ್ತೀರ? ಅರ್ಧ ಕ್ಯಾಬೇಜ್ ಬಿಸಾಡ್ದೆ ನೋಡ್ತಾರಕ್ಕೆ ಏನಾಗಿತ್ತು ನಿಮಗೆ? ಕೊಟ್ಟದ್ದು 1 ರೂಪಾಯಿ, ಕೊಟ್ಟದ್ದು 1 ರೂಪಾಯಿ, ಆದರೆ ಹೊಟ್ಟೆ ಉರಿ ನೋಡಿ, ಅರ್ಧ ಕ್ಯಾಬೇಜ್ ಬಿಸಾಡ್ದೆ. ಮತ್ತು ಈ ವಯ್ಯ ಕ್ಯಾಬೇಜ್ ಸಾರಲ್ಲಿ ಊಟ ಮಾಡಬಾರ್ದು. ಸಂತೆ ಬ್ಯಾಗ್ ನೋಡಿದಾಗ ತೆನ್ನಾಲಿ ರಾಮನ ಬೆಕ್ಕು ಹೊಡೆದಾಗೆ ಓಡಬೇಕು, ಅಷ್ಟು ಮಾಡಿಬಿಡ್ತೀರಿ 1 ರೂಪಾಯಿಗೆ. ಯಾಕೆ? ಬೆಲೆ ಗೊತ್ತಿದೆ ನಿಮಗೆ, ಬೆಲೆ ಗೊತ್ತಿದೆ. ನಂತರ ಅದು ಬೇಡ, ಯಾವಾಗಲೋ ತಂದಂಥ ಒಂದು ಆ್ಯಪಲ್ ಎಲ್ಲಿದೆ? ಫ್ರಿಡ್ಜಲ್ಲಿ ಉಳಿದಿತ್ತು, ಇವತ್ತು ಫ್ರಿಡ್ಜ್ ಕ್ಲೀನ್ ಮಾಡುವಾಗ ಆ್ಯಪಲ್ ಕೆಳಗಡೆ ಬಿತ್ತು ಕೊಳ್ತಿದೆ. ಬಿಸಾಡ್ತೀರಾ? ಸತ್ಯ ಹೇಳಿ, ಬಿಸಾಡ್ತೀರಾ? ನನಗೆ ಗೊತ್ತಿಲ್ವಾ ಬಿಸಾಡ್ತೀರೋ ಇಲ್ವಾ ಅಂತೇಳಿ. ಹೌದು, ಅಡುಗೆ ಮನೆಗೆ ಹೋಗಿ ತಗೊಂಡೋಗಿ ಯಾವ ಯಾವ ಆ್ಯಂಗಲಲ್ಲಿ ಕಟ್ ಮಾಡೋಕ್ಕಾಗತ್ತೆ ಆಯಾ ಆ್ಯಂಗಲಲ್ಲಿ ಕಟ್ ಮಾಡ್ತೀರಿ. ಅದ ಕೊನೆಗೆ ಅದರಲ್ಲಿ ಒಂದು ತುಂಡು ಸಿಕ್ಕಿತ್ತು ಅಂತ ಹೇಳ್ದ, ಬರ್ಯಾ ಅಲ್ಲೇಗೋ ಏ ಕುಡ್ಕೊಮೇಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರತಿಯೊಂದರ ಬೆಲೆ ನಮಗೆ ಗೊತ್ತಿದೆ ಆತ್ಮೀಯ ಸಹೋದರ ಸಹೋದರರೇ. ಆದರೆ ದೇವರ ವಾಕ್ಯ ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗುವಂತಹ ಈ ವಾಕ್ಯದ ಬೆಲೆ ಮಾತ್ರ ನಮಗೆ ಇನ್ನೂ ತಿಳಿದಿಲ್ಲ. ಕ್ರೈಸ್ತರಾದ ನಮ್ಮ ಮನೆಯಲ್ಲಿ ಎಲ್ಲವೂ ಇದೆ. ಹೊಸ ಮನೆ ಕಟ್ಟಬೇಕಾದ್ರೆ ಇಂಜಿನಿಯರಿಗೆ ಫಸ್ಟ್ ಹೇಳ್ತೀವಿ, ಶೋಕೇಸ್ ಇಲ್ಲಿಯೇ ಬರಬೇಕು. ಆ ಶೋಕೇಸ್ ಒಳಗಡೆ ಒಣಗಿದ್ದು ಗೆಣಸು ಮೆಣಸು ಇಟ್ಟರು ಪರವಾಗಿಲ್ಲ, ಶೋಕೇಸ್ ಬೇಕು ನಮಗೆ. ಕಾಲ ಒಂದಿತ್ತು, ಮನೆಗಳು ಸಣ್ಣದಿದ್ದುವು, ಆಲ್ಟ್ರ್ ದೊಡ್ಡದಿತ್ತು. ಇವತ್ತು ಮನೆಗಳು ದೊಡ್ಡದಾಗಿವೆ, ಆಲ್ಟ್ರನ್ನು ಹುಡುಕಬೇಕಾದ್ರೆ ಟಾರ್ಚ್ ಲೈಟ್ ಇಟ್ಕೊಂಡು ಹೋಗಬೇಕು ಫಾದರ್. 15-20 ಲಕ್ಷ ವ್ಯಯ ಮಾಡಿ ಮನೆ ಕಟ್ತಾರೆ, ಒಂದು 100 ರೂಪಾಯಿ ಕೊಟ್ಟು ಒಂದು ಫೋಟೋ ಇಡಕ್ಕೆ ಪಾಪ ಗತಿ ಇಲ್ಲ ಕೆಲವರ ಹತ್ರ. ಒಂದು ಸಣ್ಣ ಕ್ರಾಸ್, ಅದಕ್ಕೆ ಒಂದು ಬಾರಲ್ಲಿ ಲೈಟ್ ಹಾಕ್ತಾರಲ್ಲ ಕೆಂಪು, ಅದು ಹಾಕಿಟ್ಟಿರ್ತಾರೆ ಕೋಣೆಯಲ್ಲಿ ಮೂಲೆಯಲ್ಲಿ. ಈ ಮನೆ ಶುದ್ಧೀಕರಣಕ್ಕೆ ಹೋಗುವಾಗ ಹುಡುಕಬೇಕು. ಕೆಲವೊಂದು ಮನೆಯಲ್ಲಿ ಈ ಮಿಷನ್ ಇದಕ್ಕೆ ಮಿಸ್ ಆಯ್ತಾರಕ್ಕೆ ಕ್ಯಾಲೆಂಡರ್ ದಿತ್ತದ್ಬಳೆ ಅದು ಹಾಕಿರ್ತಾರೆ, ಅದನ್ನು ನೋಡಿಯೇ ಪಿತನ ಸುತನ ತೆಗಿಯೋದು ನಾನು. ನಂತರ ಅವ್ರು ಹೇಳ್ತಾರೆ, ಇಲ್ಲ ಬದ್ರೆ ಲೆಫ್ಟ್ ಟರ್ನ್ ಇಲ್ಲಿ, ಆ ಅದು ಒಂದು ಸಣ್ಣ ಕ್ರಾಸ್ ಕಾಣೋದಿಲ್ಲ, ಅದಕ್ಕೆ ಡಬಲ್ ಪವರ್ ಗ್ಲಾಸ್ ಹಾಕಬೇಕು ನಾನು ನೋಡಬೇಕಾದ್ರೆ. ಮನೆ ನೋಡಿದ್ರೆ ಇಷ್ಟು ದೊಡ್ಡದಿರುತ್ತೆ, ಇಲ್ಲ ಸ್ಥಳ ಇಲ್ಲ ನಮ್ಮ ಮನೆಯಲ್ಲಿ ದೇವರ ವಾಕ್ಯಕ್ಕೆ ಸ್ಥಳ ಇಲ್ಲ. ಆತ್ಮೀಯ ಸಹೋದರ ಸಹೋದರ, ನಾನು ಗುರುಗಳಾಗಿ ಏನು ದೊಡ್ಡ ವರ್ಷಗಳಾಗಿಲ್ಲ, ಕೇವಲ 5-6 ವರ್ಷ ನಡೀತಾ ಇದ್ದೇನೆ. ಆದರೆ ಈ 6 ವರ್ಷಗಳಲ್ಲಿ ಈ ಬೈಬಲ್
ಗ್ರಂಥಕ್ಕೆ ಬಂದಂಥ ದುರ್ಗತಿ ಇದೆಯಲ್ಲ, ಕಣ್ಣಾರೆ ಕಂಡಂಥ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದಿಡ್ತೀನಿ. ಸಾಮಾನ್ಯವಾಗಿ ಗುರುಗಳು ನಿಮ್ಮ ಮನೆಗೆ ಯಾವಾಗ ಬರೋದು? ಯಾಕೆ ಬರೋದು? ಮನೆ ಶುದ್ಧೀಕರಣ. ನೋಡಿ, ನಮಗೆ ಇಷ್ಟೇ ಗೊತ್ತಿರೋದು, ಮನೆ ಶುದ್ಧೀಕರಣ. ಯಾಕಂದ್ರೆ ಗುರುಗಳು ಬರಬೇಕು, ಆ ಶುದ್ಧ ನೀರನ್ನು ಹಿಡ್ಕೊಂಡು ನಮ್ಮ ಗೋಡೆಗಳಿಗೆ ಸರಿ ಹೊಡಿಬೇಕು, ಯಾಕಂದ್ರೆ ಮನೆ ಬೀಳಬಾರ್ದಲ್ವಾ. ಅಂದ್ರೆ ಗುರುಗಳು ಬರುವಾಗ ಯಾರು ಇರೋದಿಲ್ಲ ಮನೆಯಲ್ಲಿ, ಕೆಲಸದ ಆಳು ಮಾತ್ರ ಇರ್ತಾರೆ. ಯಾಕೆ? ಮನೆ ಶುದ್ಧೀಕರಣ. ಗರ್ಬೇಜ್ ಮೆಂತ್ ಗರಜ ಓಂಟ್ ಇರು ಆಗಿ ಮೆಂತ್ ಬಡ್ಲಿ ಅರ್ಬುರು. ಗರ್ಬೇಜ್ ಮೆಂತ್ ಅಲ್ಲ ಇದು, ಕುಟುಂಬ ಚೆಂಬೆಜ್ ಮೆಂತ್. ಕುಟುಂಬದ ಆಶೀರ್ವಾದ. ಕುಟುಂಬದವರು ಇದ್ರೆ ಮಾತ್ರ ಆಶೀರ್ವಾದ. ಗೋಡೆಗೆ ಆಶೀರ್ವಾದ ಬೇಕಿಲ್ಲ, ಅದಕ್ಕೆ ಇಂಜಿನಿಯರ್ ಇದ್ರೆ ಸಾಕು. ಅವ ಹೇಳ್ತಾನೆ ಎಷ್ಟು ವರ್ಷ ಮನೆ ಬರುತ್ತೆ ಅಂತೇಳಿ. ಗುರುಗಳು ಅದಕ್ಕೆ ತೀರ್ಥ ಹಾಕಬೇಕಾಗಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ರಿಂದ ನಾನು ಮನೆ ಶುದ್ಧೀಕರಣಕ್ಕೆ ಅಥವಾ ಈ ಕುಟುಂಬದ ಆಶೀರ್ವಾದಕ್ಕೆ ಹೋಗುವಾಗ ಮನೆಯಲ್ಲಿ ಎಲ್ಲರೂ ಇದ್ರೆ ಮಾತ್ರ ಆಶೀರ್ವಾದ, ಇಲ್ಲದಿದ್ರೆ ವಾಪಸ್. ನೀವು ಯಾವಾಗ ಇರ್ತೀರಿ ಆವಾಗ ಕರೀರಿ, ಆವಾಗ ಬಂದು ಆಶೀರ್ವಾದ ಮಾಡ್ತೀನಿ. ಅದಕ್ಕೆ ನಾನು ಹೋಗುವ ಮೊದಲು ದೇವಾಲಯದಲ್ಲಿ ಅನೌನ್ಸ್ ಮಾಡಿಬಿಡ್ತೀನಿ, ಇಂಥ ವಾಚನ ಇಂಥ. ನಾನು ಓದಲ್ಲ ಬೈಬಲ್ ಮನೆಯಲ್ಲಿ, ಅವರೇ ಓದಬೇಕು. ಆದ್ರಿಂದ ಬೈಬಲ್ ಇರಲೇಬೇಕು. ಕೆಲವೊಂದು ಮನೆಯಲ್ಲಿ ನೋಡಬೇಕು ಗತಿ. ಇಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಆ ಕಡೆ ಮನೆಯವರು ಹಿಂದಿನ ಬಾಗಿಲಲ್ಲೇ ರೆಡಿಯಾಗಿರ್ತಾರೆ, ಯಾಕಂದ್ರೆ ಬೈಬಲ್ ತಗೊಂಡು ಹೋಗ್ಬೇಕು ಅಲ್ಲಿಗೆ. ಇಲ್ಲ, ಅವರ ಮನೆಯಲ್ಲಿ ಇಲ್ಲ, ಹಿಂದಿಂದ ಓಡುವಂಥದ್ದು ಬೈಬಲ್ ಹಿಡ್ಕೊಂಡು. ನಾನು ಹೋಗೋ ಮೊದಲು ಇಲ್ಲಿಂದ ಬೈಬಲ್ ಹಿಡ್ಕೊಂಡು ಅಲ್ಲಿ ಓಡಿ ಆಯ್ತು. ಒಂದು ಮನೆಗೆ ಹೋಗಿದ್ದೆ, ಯಾಕಂದ್ರೆ ಅವರೇ ಓದಬೇಕು ತಾನೆ. ಮನೆಗೆ ಹೋದೆ, ನಾನು ಸೆಂಟ್ರ್, ನೆಕ್ಸ್ಟ್ ಮಮ್ಮಿ, ಮಮ್ಮಿ ಮಗಳು ಸೆಕೆಂಡ್ ಒನ್, ಫಸ್ಟ್ ಒನ್. ನನ್ನ ನಂತರಕ್ಕೆ ಈ ಸೈಡಲ್ಲಿ ಮಮ್ಮಿ ಮಗಳು ಸೆಕೆಂಡ್, ನೆಕ್ಸ್ಟ್ ಮಮ್ಮಿ ಮಗ ಲಾಸ್ಟ್, ಪುಸೂನ್ ಒತ್ತುಲ್ಲಪೊಳು ಲಾಸ್ಟ್. ಕೆಲವರಿಗೆ ಆಶ್ಚರ್ಯ ಆಯಿತು, ಕೆಲವರು ಕಣ್ಕೊಂಡು ಬಿಟ್ಟು ನನ್ನನ್ನು ನೋಡ್ತಾರೆ, ಏನಪ್ಪ ಇದು, ಇದು 1947 ಫ್ಯಾಮಿಲಿ, 2009 ಫ್ಯಾಮಿಲಿ ಅಲ್ಲ. ಈಗ ಒಂದು ಸಾಕು ಅರ್ಧ ಬೇಕು, ಇದೆಲ್ಲ ಮೊದಲಿದ್ದು. 1947 ಅಲ್ಲಿ ಮೂರು ನಾಲ್ಕು ಇರ್ತಾ ಇದ್ವು ಮನೆಯಲ್ಲಿ, ಇದು ಹಳೆ ಫ್ಯಾಮಿಲಿ. ಓಕೆ, ನಾನು ಸ್ಟಾರ್ಟ್ ಮಾಡಿದೆ, ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಈ ಮನೆಗೂ ಈ ಮನೆಯಲ್ಲಿ ಇರುವವರಿಗೂ ಶಾಂತಿ. ಬೈಬಲ್, ಬೈಬಲ್ ಕೈಯಾಕೋ, ಬೈಬಲ್ ಎಲ್ಲೇ ಇವಳಿಗೂ ಗೊತ್ತಿಲ್ಲ, ಈ ಕಡೆ ನಿಂತಿದ್ರೆ ಅವಳಿಗೂ ಗೊತ್ತಿಲ್ಲ ಬೈಬಲ್ ಎಲ್ಲಿ ಅಂತೇಳಿ. ನೆಕ್ಸ್ಟ್ ಇವಳಿಂದ ನ್ಯೂಸ್ ಇಲ್ಲಿ ಬರಬೇಕಲ್ಲ, ನನ್ನ ಆ ಕಡೆಯಿಂದ ಇದ್ದಾಳೆ. ಅವಳು ಪಾಪ ಕಣ್ಣು ಮುಚ್ಚಿ ಹಿಂಗೆ, ಅವಳು ನನಗೆ ಗೊತ್ತಾಗತ್ತಂದ್ರೆ ಇಲ್ಲಿಂದ ಇವಳಿಗೆ ಅರ್ಥ ಆಯ್ತು. ಇವಳಿಗೂ ಗೊತ್ತಿಲ್ಲ ಬೈಬಲ್ ಎಲ್ಲಿ ಅಂತೇಳಿ. ಕೊನೆಗೆ ನನ್ನ ಪಕ್ಕದಲ್ಲೇ ನಿಂತಿದ್ದಾಳಲ್ಲ, ಎಲ್ಲಾದರೂ ಕತ್ತು ಈ ಕಡೆ ತಿರುಗಿಸಿದ್ರೆ ನಾನು ನೋಡ್ತೀನಿ ಅಂತ ಇವಳು ಏನು ಮಾಡಿದಾಳೆ ಗೊತ್ತಾ? ಕಾಲು ಮೆಲ್ಲ ಎತ್ತಿ ಇವನಿಗೆ ಒಂದು ಒದೆ ಕೊಟ್ಟಿದ್ದಾಳೆ. ಅವನ ಫಾದರ್ ಇದ್ದಾರಂತ ನೋಡಿಲ್ಲ, ಇವಳು ಕೊಟ್ಟಿದ್ದು ಒಂದು ಒದೆ ನನ್ನ ಎದುರಲ್ಲಿ. ನನ್ಗೆ ಯಾಕೆ ಒದಿತೀಯ? ಎರಡು ಒದೆ ನನ್ನ ಮುಂದೆನೆ ಅವಳಿಗೆ ಕೊಟ್ಬಿಟ್ಟಾವ. ಆಯ್ತಾ, ಮಮ್ಮಿ ಓಡಿದ್ಲು ಎಲ್ಲಿಗೆ? ಕಿಚನ್ ರೂಮಿಗೆ ಬೈಬಲ್ ತರಕ್ಕೆ. ಈ ಮಗಳು ಬೆಡ್ರೂಮಿಗೆ ಓಡಿದ್ಲು, ಇವಳು ಇನ್ನೊಂದು ರೂಮಿಗೆ ಓಡಿದ್ಲು. ಅವ ಯಾವ ರೂಮಿಗೆ ಓಡಿದಂತ ನನಗೆ ಗೊತ್ತಿಲ್ಲ. 5 ನಿಮಿಷ ನಾನು ಒಬ್ಬನೇ ಕೈ ಜೋಡಿಸ್ಕೊಂಡು ಮನೆಯಲ್ಲಿ, ಈಗ ಬರುತ್ತೆ ಬೈಬಲ್, ಈಗ ಬರುತ್ತೆ ಬೈಬಲ್, ಈಗ ಬರುತ್ತೆ ಬೈಬಲ್ ಅಂತ. ಅಯ್ಯೋ, ಯಾವ ಮೂಲೆಯಲ್ಲಿತ್ತು ಬೈಬಲ್? ಬಂತು, ಹಿಡ್ಕೊಂಡು ಬಂದರು. ತಕೊಳ್ಳಿ ಫಾದರ್ ಬೈಬಲ್ ಕೊಟ್ಟದ್ದು. ಅರ್ಧ ಬೈಬಲ್ ಗೆದ್ಲು ಹಿಡ್ಕೊಂಡು ಹೋಗಿದೆ, ಗೆದ್ಲು ಬೀಳ್ತಾ ಇದೆ. ಯಾವ ಮೂಲೆಯಲ್ಲಿತ್ತು ದೇವರಿಗೆ ಗೊತ್ತು. ತಗೊಳ್ಳಿ ಫಾದರ್. ಅಲ್ಲಮ್ಮ, ಇದು ಬೈಬಲ್ ಗೆದ್ಲು ಹಿಡಿದೋಗಿದೆ, ಎಲ್ಲಿ ಬಿಸಾಡಿದ್ರಿ? ಅದ ಫಾದರ್, ನಮ್ಮ ಅಕ್ಕನ ಮಕ್ಕಳು ಬಂದಿದ್ರು ಫಾದರ್, ಆಟ ಆಡ್ತಾ 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 ಎಲ್ಲಿ ಬಿಸಾಡಿದ್ರು ಅಂತ ಇಲ್ಲ ಫಾದರ್. ಮಕ್ಕಳಿಗೆ ಆಟದ ಸಾಮಾನು ಸರಿ. ಅಲ್ಲಿಂದ ಮುಗಿಸಿ ಎರಡನೇ ಮನೆಗೆ ಹೋದೆ. ಬಹಳ ಖುಷಿ ಆಯ್ತ್ರಿ. ಅಯ್ಯೋ, ಎಂಥ ಘನ ಮಾನ ಸನ್ಮಾನ! ಈ ವಾಕ್ಯಕ್ಕೆ ಒಂದು ಸ್ಟ್ಯಾಂಡ್ ಮೇಲೆ ಬೈಬಲನ್ನು ತೆರೆದಿಟ್ಟಿದ್ದಾರೆ. ಬಹಳ ಖುಷಿ ಆಯಿತು ನನಗೆ. ಅಯ್ಯೋ, ಈ ಮನೆಯಲ್ಲಿ ಬೈಬಲಿಗೆ ಎಂಥ ಮಾನ! ಸಂತೆಯಲ್ಲಿ ಸಿಗುವಂಥ ಹಾರ ಬೇರೆ, ಕೇಡದಕ್ಕೆ ಒಂದು
ಹಾರ ಹಾಕಿಬಿಟ್ಟಿದ್ದಾರೆ. ನಂತರ ಈ ಚಿಕ್ಕ ಬುಕ್ ಲೈಟ್ ಸಿಗುತ್ತೆ ಅಲ್ಲ, ಅದು ಹಾಕಿಬಿಟ್ಟಿದ್ದಾರೆ. ಬಹಳ ಖುಷಿ ಆಯ್ತು. ನಾನು ಹತ್ರ ಹೋಗಿ ನೋಡೋಣ ಯಾವ ವಾಕ್ಯ ತೆರೆದಿಟ್ಟಿದ್ದಾರೆ ಅಂತ ನೋಡ್ತೀನಿ. ಅಕ್ಷರಗಳೇ ಕಾಣಿಸ್ತಿಲ್ಲ ಬೈಬಲಲ್ಲಿ, ಅಕ್ಷರಗಳೇ ಕಾಣಿಸ್ತಿಲ್ಲ. ಏನು ರಹಸ್ಯ ಅಂತ ಕೇಳಿದ್ರೆ, 5 ವರ್ಷದ ಹಿಂದೆ ಫಾದರ್ ಮನೆ ಬ್ಲೆಸ್ ಮಾಡುವಾಗ ಬೈಬಲ್ ತೆರೆದಿಟ್ಟದ್ದು. ಅಲ್ಲಿಂದ ಯಾವನೂ ಒಬ್ಬ ಅದರ ಬಳಿಗೆ ಹೋಗಿಲ್ಲ, ಹಂಗೆ ತೆರೆದಿಟ್ಟಿದ್ದಾರೆ. ಮನೆಯಿಂದ ಗುಡಿಸಿದ ಧೂಳು ಹೋಗಿ 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 ಕೂತು ಇವತ್ತು ಅಕ್ಷರಗಳೇ ಕಾಣ್ತಾ ಇಲ್ಲ. ಹಾರ ಹಾಕಿ ಚಿಕ್ಕ ಬುಕ್ಕು ಲೈಟ್ ಹಾಕಿಬಿಟ್ಟಿದ್ದಾರೆ ಬೈಬಲಿಗೆ, ಯಾವನು ಓದಿಲ್ಲ. ಇನ್ನೊಂದು ಮನೆಗೆ ಹೋದೆ, ಬಹಳ ಖುಷಿ ಆಯ್ತು. ಮೇಲಿಟ್ಟಿದ್ದಾರೆ ಆಲ್ಟರಲ್ಲಿ ಬೈಬಲ್. ದೊಡ್ಡ ಮಗಳು ಬೈಬಲ್ ತೆರೆದ್ಲು. ಸಂತ ಪೌಲರು ಕೊಲೋಸ್ಯದವರಿಗೆ ಬರೆದ ಪತ್ರದಿಂದ ವಾಚನ 3:2-3 ಟಪ್ ಅಂತ 500 ರೂಪಾಯಿ ನೋಟ್ ಕೆಳಗಡೆ ಬಿತ್ತು. ಅಯ್ಯೋ, ಅದ್ಭುತ ಮಾಡುವಂತ ಬೈಬಲ್ ಇವರ ಮನೆಯಲ್ಲಿದೆ. ಅಮ್ಮ ಬೈಬಲ್ ಕೊಡಮ್ಮ, ನಾನು ಓದ್ತೀನಿ ಅಂತೇಳಿ ಕಣ್ಣು ಮುಚ್ಚಿದೆ. ಇನ್ನೊಂದು ಪೇಜ್ ತೆಗೆದೆ, ಪಟ್ ಪಟ್ ಅಂತ 100 ರೂಪಾಯಿದು 4 ನೋಟ್ ಬಿತ್ತು. ಅಯ್ಯೋ ದೇವಾ, ಎರಡು ನಿಮಿಷದಲ್ಲಿ 900 ರೂಪಾಯಿ ಈ ಬೈಬಲ್ ಕೊಡ್ತು ಅಂದ್ರೆ ಬಹಳ ಶಕ್ತಿ ಇರಬೇಕು ಅಂತೇಳಿ ಕಣ್ಣು ಮುಚ್ಚಿದೆ. 2ನೇ ಪೇಜ್ ತೆಗೆದೆ, ರೇಷನ್ ಕಾರ್ಡ್ ಕೆಳಗಡೆ ಬಿತ್ತು. 3ನೇ ಪೇಜ್ ತೆಗೆದೆ, ವಾಟರ್ ಬಿಲ್ ಕೆಳಗಡೆ ಬಿತ್ತು. 4ನೇ ಪೇಜ್ ತೆಗೆದೆ, ಕರೆಂಟ್ ಬಿಲ್ ಕೆಳಗಡೆ ಬಿತ್ತು. 4ನೇ ಪೇಜ್ ತೆಗೆದೆ, ಗುರುಗಳು ವಾರ್ಷಿಕ ಒಂತಿಗೆ ಕೊಟ್ಟಂತ ಚೀಟಿ, ಆನ್ವಲ್ ಕೈದ ಚೀಟಿ ತಂತುಂತಾಸ ಪೊಡ್ಲಿ ಸಖರ್ ಸೇಫ್ ಲಾಕರ್ ಎಲ್ಲೂ ಹೋಗಲ್ಲ. ಮನೆಯಲ್ಲಿ ನೋಡಿ, ಒಂದು ಚೀಟಿ ತರಲಿ ಮಾಯ್ ಕೈಂದೋರ್ಜಿ ಬೈಬಲ್ ಅಂದೋರ್ವ. ನಾನು ಕೇಳಿದೆ, ಅಮ್ಮ ಚೀಟಿ ಓಕೆ, ಇದು ದುಡ್ಡಿಟ್ಟಿದ್ದೀರಲ್ಲ ಬೈಬಲಲ್ಲಿ ಯಾಕೆ? ಫಾದರ್ ದಾದಾ ಫಾದರ್, ನಮ್ಮ ಮನೆಯವರು ಸಂಜೆ ಕೆಲಸ ಮುಗಿಸಿ ಬರುವಾಗ ಸ್ವಲ್ಪ ಸೈತಾನನ ಮೂತ್ರ ಕುಡ್ಕೊಂಡು ಬರ್ತಾರೆ. ಈ ಸೈತಾನನ ಮೂತ್ರ ಕುಡ್ಕೊಂಡು ಬಂದ ಮೇಲೆ ಇಂಡಿಯನ್ ಗೌರ್ಮೆಂಟ್ ಸರ್ವೆ ಡಿಪಾರ್ಟ್ಮೆಂಟ್ ಕೆಲಸ ಅವರಿಗೆ ಕೊಡೋದು 40x30 40x30. ಆವಾಗ ಮನೆಗೆ ಬರುವಾಗ ಅವ್ರು ಯಾವ ಸ್ಥಿತಿಯಲ್ಲಿ ಇರ್ತಾರೋ ಗೊತ್ತಾಗಲ್ಲ ಫಾದರ್. ಹಂಗೆ ಒಂದೊಂದು ನೋಟ್ ತೆಗೆದುಬಿಟ್ಟು ಇದರಲ್ಲಿ ಇಡೋದು ಫಾದರ್, ಅವರಿಗೆ ಗೊತ್ತೇ ಆಗಲ್ಲ. ಈಗ ನೆಗಾಡಬೇಡಿ, ಈಗ ಗೊತ್ತಾಯ್ತು, ಈಗ ಗೊತ್ತಾಯ್ತು. ರಿಟ್ರೀಟ್ ನಾಳ್ದು ಶುಕ್ರವಾರ ಮುಗಿದ ತಕ್ಷಣ ಫಸ್ಟ್ ನೀವು ಹೋಗಿ ಅವರನ್ನು ತೂ ಪಟ್ಲ್ಯಾನ್ ಏಮು ಇಟ್ಟಿದ್ದನ್ನು ಪಟ್ ಅಂತ ತೆಗೆದುಬಿಟ್ಟು ಸಾಸಿವೆ ಡಬ್ಬದಲ್ಲಿ ಹಾಕಿ, ಯಾಕಂದ್ರೆ ಇಲ್ಲಾದ್ರೂ ಉಳಿಯಲ್ಲ. ಇವತ್ತಿಂದ ಗೊತ್ತಾಯ್ತು ನೀವು ಎಲ್ಲಿ ಇಡ್ತೀರಂತ. ಪ್ರೈಸ್ ದ ಲಾರ್ಡ್. ಈ ವಸ್ತುಗಳನ್ನು ಇಡೋದಕ್ಕೆ ಬೈಬಲ್ ಶ್ರೀ ಗ್ರಂಥ ಇದೇನಾ ನಮ್ಮ ಮನೆಯಲ್ಲಿ? ಈ ಗ್ರಂಥಕ್ಕೆ ಒಂದು ಸ್ಥಳ. ಎಲ್ಲ ವಸ್ತುಗಳನ್ನು ತಗೊಳ್ಳಕ್ಕೆ ಗೊತ್ತಿದೆ ಆತ್ಮೀಯ ಸಹೋದರ ಸಹೋದರಿಯರೇ. ಇಲ್ಲಿ ನೀವು ತಂದೆ ತಾಯಿಗಳು ಇದ್ದೀರಿ. ಎಷ್ಟು ಜನ ತಂದೆ ಎಂದಿರಿ? ಕಾಲು ಕೈ ಮೇಲೆ ಹಾಕಿ. ತಂದೆ ಎಂದಿರಿ ಕೈ ಮೇಲೆ ಹಾಕಿ. ಆ ತಾಯಿ ಎಂದಿರು, ಮಕ್ಕಳಿರುವಂಥ ತಾಯಿ ಎಂದಿರು ಕೈ ಮೇಲೆ ಹಾಕಿ. ಅಯ್ಯೋ ಎಷ್ಟು ಜನ ಇದ್ದೀರಿ ನೋಡಿ. ಈಗ ನಿಮಗೊಂದು ಪ್ರಶ್ನೆ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ತಂದೆಯಾಗಿ ತಾಯಿಯಾಗಿ ನಿಮಗೊಂದು ಜವಾಬ್ದಾರಿ ಇದೆ. ದೇವರು ನಿಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಮಕ್ಕಳನ್ನು ಬೆಳೆಸುವಂಥದ್ದು. ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸವನ್ನು ನೀವು ಕೊಟ್ಟಿದ್ದೀರಿ, ಶಾಲೆಗೆ ಹಾಕಕ್ಕೆ ಬೆಸ್ಟ್ ಶಾಲೆಯನ್ನು ನೀವು ಹುಡುಕಿದ್ದೀರಿ, ಒಳ್ಳೆಯದು. ಆದರೆ ಒಬ್ಬ ತಂದೆಯಾಗಿ ಒಬ್ಬ ತಾಯಿಯಾಗಿ ಮನೆಯಲ್ಲಿರುವಂಥ 3 ಮಕ್ಕಳಿಗೂ 4 ಮಕ್ಕಳಿಗೂ 2 ಮಕ್ಕಳಿಗೂ ಒಬ್ಬ ತಾಯಿಯಾಗಿ ಅವರ ಹೆಸರು ಬರೆದು ಒಂದು ಬೈಬಲ್ ಪೂರ್ಣ ಬೈಬಲನ್ನು ನಾನು ಗಿಫ್ಟಾಗಿ ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನಿ ಅನ್ನುವಂಥ ತಂದೆ ತಾಯಿಗಳಿದ್ದರೆ ದಯವಿಟ್ಟು ಕೈ ಮೇಲೆ ಹಾಕಿ ನೋಡೋಣ. 1, 2, 3, 4 ಗೊತ್ತಿದೆ ನನಗೆ ಅಷ್ಟೇ, ಕೈ ಕೆಳಗಡೆ ಹಾಕಿ. ಹಬ್ಬಬ್ಬ ಅಂದರೆ 5, 10 ಕೈಗಳು ಮಾತ್ರ ಮೇಲೆ ಬರ್ತವೆ. ಅದೇ ನಾನು ಕೇಳಿದಂಥ ಪ್ರಶ್ನೆ ತಪ್ಪಾಯಿತು, ಕ್ಷಮಿಸಬೇಕು. ಯಾಕೆಂದರೆ ಇದು ಕೇಳುವಂಥ ಪ್ರಶ್ನೆ ಅಲ್ಲ. ಒಂದು ವೇಳೆ ನಾನು ಇಲ್ಲಿರುವಂಥ ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಮೊಬೈಲ್ ತೆಗೆಸಿಕೊಟ್ಟವರು ಎಷ್ಟು ತಂದೆ ತಾಯಿಗಳಿದ್ದೀರಿ ಅಂತ ನಾನು ಕೇಳಿದ್ದಿದ್ರೆ ಅಟ್ಲೀಸ್ಟ್ ಒಂದು 50 ಕೈಗಳಾದರೂ ಮೇಲೆ ಬರ್ತಾಯಿತ್ತು.
ಎಷ್ಟು ಜನ ತಮ್ಮ ಮಕ್ಕಳಿಗೆ ಎಲ್ ಐ ಸಿ ಪಾಲಿಸಿ ಮಾಡಿದವರು ಇದ್ದಾರೆ ಅಂತ ಹೇಳಿದಾಗ ಒಂದು 100 ಕೈ ಆದ್ರೂ ಮೇಲೆ ಬರ್ ಹೋಗಿ ಹೋಗಿ ನಾನು ಬೈಬಲ್ ಕೊಡಿಸಿದ್ದೀರಾ ಅಂತ ಕೇಳಿದೆ. ತಪ್ಪಾಯ್ತು, ಗೊತ್ತಿಲ್ಲ ನಮಗೆ. ನಮ್ಮ ಮಕ್ಕಳಿಗೆ ಬೈಬಲ್ ಕೊಡಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ. ಒಂದು ಮಗುವಿಗೆ 4-4 ಶೂ ತೆಗೆಸಿಕೊಡಕ್ಕೆ ಗೊತ್ತಿದೆ, 4-4 ಶರ್ಟ್ ತೆಗೆಸಿಕೊಡಕ್ಕೆ ಗೊತ್ತಿದೆ, 4-4 ಪ್ಯಾಂಟ್ ತೆಗೆಸಿಕೊಡಕ್ಕೆ ಗೊತ್ತಿದೆ. ಕೇಳಿದಂಥ ವಸ್ತುಗಳು, ಆಟದ ಸಾಮಾನು ಎಷ್ಟೇ ಕಾಸ್ಟ್ಲಿ ಆಗಲಿ ತೆಗೆಸ್ಕೊಡಕ್ಕೆ ಗೊತ್ತಿದೆ. ಆದರೆ 100 ರೂಪಾಯಿ 150 ರೂಪಾಯಿಯ ಬೈಬಲ್ ಅದಕ್ಕೆ ಕೊಡಬೇಕು ಅಂತ ನಮಗಿನ್ನೂ ತಲೆಯೊಳಗಡೆ ಹೋಗಿಲ್ಲ ಆತ್ಮೀಯರೇ. ಹಾಗಾದರೆ ನಮ್ಮ ವಿಶ್ವಾಸ, ನಮ್ಮ ಮಕ್ಕಳು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಹೆಂಗ್ ತಗೊಂಡೋಗ್ತಾರೆ? ಯಾಕಂದ್ರೆ ಎಲ್ಲ ಸರ್ವಸ್ವ ಇರುವಂತಹದ್ದು ಈ ಪುಸ್ತಕದಲ್ಲಿ, ದೇವರ ವಾಕ್ಯದಲ್ಲಿ. ಅದರ ಬಗ್ಗೆ ಈ ಮಕ್ಕಳು ಸಣ್ಣದಾಗಿರುವಾಗಲೇ ಅದರ ಟೇಸ್ಟ್ ನಾವು ಕೊಟ್ಟಿಲ್ಲ ಅಂದ್ರೆ ದೊಡ್ಡದಾಗಬೇಕಾದ್ರೆ ತಿನ್ನಬೇಕು ಅಂತ ಹೆಂಗ್ ತಿಂತಾರೆ? ಈ ಕೊಂಕಣಿಯಲ್ಲಿ ಒಂದು ಗಾದೆ ಇದೆ, ಕೂಂಡೋ ಕಥೆಯಲ್ಲಿ ಯಾಕೆ ಉಂಡೆ ಹಚ್ಚಿ ರೂಸ್ಕಿತೆ ಗೊತ್ತು. ಸಣ್ಣದಿರುವಾಗಲೇ ಹೊಟ್ಟನ್ನ ತಿನ್ನಿಸ್ತಾ ಇರ್ತೀವಿ, ಟಿವಿ ಅದು ಇದು ಅನ್ನುವಂಥ ಹೊಟ್ಟನ್ನ ತಿನ್ನಿಸ್ಬಿಟ್ಟು ಅಭ್ಯಾಸ ಮಾಡಿ ಅವರು 15-20 ವರ್ಷ ಆಗುವಾಗ ದೇವರ ವಾಕ್ಯದಲ್ಲಿ ಬೆಳೀಬೇಕು, ದೇವರ ವಾಕ್ಯ ಓದಬೇಕು ಅಂತ ಹೇಳಿದರೆ ಒಮ್ಮೆಗೆ ರೊಟ್ಟಿ ಕೊಟ್ಟರೆ ಅವು ತಿನ್ನಲ್ಲ, ಅವಕ್ಕೆ ಹೊಟ್ಟೆ ಬೇಕು. ಆದ್ದರಿಂದ ಆತ್ಮೀಯ ತಂದೆ ತಾಯಿಗಳೇ, ಮೊದಲು ದೇವರ ವಾಕ್ಯ ಅನ್ನುವಂಥ ರೊಟ್ಟಿಯನ್ನು ತಿನ್ನಿಸೋದಕ್ಕೆ ಮಕ್ಕಳು ಪುಟ್ಟದಾಗಿರುವಾಗಲೇ ಅಭ್ಯಾಸ ಮಾಡಿಕೊಳ್ಳಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ. ದೇವರ ವಾಕ್ಯಕ್ಕೆ ನಿಮ್ಮ ಮನೆಯವರು ಒಬ್ಬನು ತಪ್ಪದೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ದೇವರ ವಾಕ್ಯಕ್ಕೆ ಒಂದು ಸ್ಥಾನಮಾನ ಕೊಡಿ. ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ದೇವರ ವಾಕ್ಯ ಚೇಂಜ್ ಮಾಡೇ ಮಾಡುತ್ತೆ. ಇದ್ದರೆ ದೇವ ವಾಕ್ಯದಲ್ಲಿ ನಿನಗೆ ಟೇಸ್ಟ್, ನಿನ್ನ ಬಾಳು ಎಂದಿಗೂ ಆಗದು ವೇಸ್ಟ್. ಹಾಗಾದ್ರೆ ದೇವರ ವಾಕ್ಯ ನಿಮ್ಮ ಬಾಳ ಸಂಗಾತಿಯಾಗಿರಲಿ. ಏಳುವಾಗಲೂ ಮಲಗುವಾಗಲೂ ಆ ವಾಕ್ಯ ಓದಿ ದಿನವನ್ನಾರಂಭಿಸಿ ದಿನವನ್ನು ಅಂತ್ಯಗೊಳಿಸಿ. ದೇವರ ವಾಕ್ಯ ನಮಗೆ ನಿತ್ಯ ಜೀವದೆಡೆಗೆ ಕೊಂಡೊಯ್ಯುವಂಥ ಸಾಧನ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಆಲಿಸಿದಂಥ ವಾಕ್ಯಗಳು ನಮ್ಮ ಜೀವನದಲ್ಲಿ ಫಲ ಕೊಡುವಂತೆ ಒಳ್ಳೆಯ ಕುರುಬನಾದ ಪ್ರಭುಯೇಸು ಕ್ರಿಸ್ತರೇ ನಾವು ಬೇಡೋಣ. ಪ್ರಭು ಅವರ ದೈವಿಕ ಆಶೀರ್ವಾದದಿಂದ ನಮ್ಮನ್ನು ಬಲಪಡಿಸಲಿ. ಆ ವಾಕ್ಯಕ್ಕೆ ಒಂದು ಸ್ಥಾನಮಾನವನ್ನು ಕೊಟ್ಟು ಕುಟುಂಬದಲ್ಲಿ ಬೈಬಲನ್ನು ನಾವು ಖರೀದಿಸಿಲ್ಲ ಅಂದರೆ ಅದನ್ನು ಖರೀದಿಸುವಂಥ ಮನೋಭಾವ ನಮಗೆ ಬರಲಿ. ಕುಟುಂಬದಲ್ಲಿ ಬೆಳೆಯುತ್ತಿರುವಂಥ ಮಕ್ಕಳು ದೇವವಾಕ್ಯದ ಬೆಳಕಿನಲ್ಲಿ ಮೊದಲು ಬೆಳೆಯುವಂತೆ ಅವರಿಗೂ ಕೂಡ ಈ ದೇವವಾಕ್ಯವನ್ನು ಅವರ ಕೈಗಿತ್ತು ಆ ವಾಕ್ಯದ ನೆರಳಲ್ಲಿ ಬಾಳಲು ಬೇಕಾದಂಥ ಶಕ್ತಿಗಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೆನ್.